ನಮಸ್ಕಾರ, ನೀವು ನೋಡ್ತಾ ಇದ್ದೀರ ಜನಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರೇ, ಸರ್ಕಾರ ಕೊಡ್ತು 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 ಬಂಪರ್ ಕೊಡುಗೆ ಯಾವ ರೇಂಜಿಗೆ ಕೊಡ್ತು ಅಂತ ಹೇಳಿದ್ರೆ ಜನಸಾಮಾನ್ಯರು ಪಾಪ ಸಾಕಪ್ಪ ಅಂದ್ರೂ ಕೂಡ ನಿಲ್ಲಿಸ್ತಾ ಇಲ್ಲ. ಅಂತ ಬಂಪರ್ ಕೊಡುಗೆಗಳನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ, ಜೊತೆ ಜೊತೆಗೆ ಕೇಂದ್ರ ಸರ್ಕಾರ. ಬಟ್ ಇಲ್ಲಿ ಆ ಸರ್ಕಾರ ಹಾಗ್ ಮಾಡ್ತು, ಈ ಸರ್ಕಾರ ಈಗ ಈ ರೇಂಜಿಗೆ ತಕೊಂಡ್ ಬಂದು ಇಟ್ಟಿದೆ. ಇನ್ನೇನು ಉಳಿಸ್ಕೊಂಡಿಲ್ಲ ಬೆಲೆ ಏರಿಕೆಯನ್ನ. ಸೊ ಎಲ್ಲದ್ರ ಬೆಲೆ ಏರಿಕೆ ಮಾಡಿದ್ದಾರೆ. ಸೊ ಈಗ ಮತ್ತೆ ಇನ್ನೊಂದ್ರ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದ್ರ ಬೆಲೆ ಅದು? ಬಸ್ ಪ್ರಯಾಣ ದರ ಈಗ ದುಬಾರಿ ಆಗ್ತಿದೆ. ಸೊ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರಂತೆ. ಎಲ್ಲದ್ರದ್ದಾಯ್ತಲ್ಲ, ಹಾಲು, ನೀರು, ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ಎಲ್ಲದರೂ ಮಾಡಿಬಿಟ್ರಿ, ಬಸ್ಸದ ದರ ಕೂಡ ಏರಿಕೆ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಮಾಡಿದ್ದಾರಂತೆ. ಎಸ್ ವೀಕ್ಷಕರು, ನಾವು ದಿನನಿತ್ಯ ನೋಡ್ತಾ ಇದ್ವಿ, ದಿನನಿತ್ಯ ಜನಸಾಮಾನ್ಯರ ಮೇಲೆ ಬರೆ ಮೇಲೆ ಬರೆ ಹಾಕ್ತಾ ಇದೆ. ಸೊ ಸರ್ಕಾರ, ಸೊ ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಮಾತ್ರ ಒಂದಿಷ್ಟು ಬೆಲೆಗಳನ್ನ, ಸೊ ಅದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಇಡುವಂಥದ್ದು, ಅದು ಮುಗಿದ ನಂತರ ಮತ್ತೆ ಜಾಸ್ತಿ ಮಾಡೋದು. ಹಾಗಾದ್ರೆ ಈಗ ಮತ್ತೆ ತೈಲೋತ್ಪನ್ನ ಆಯ್ತು, ಹೋಟೆಲ್ ತಿಂಡಿ ಆಯ್ತು, ಕಬ್ಬಿಣ, ಸಿಮೆಂಟ್ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ. ಈಗ ಮತ್ತೆ ಈಗ KSRTC, BMTC ಬಸ್ ದರವನ್ನು ಏರಿಕೆ ಮಾಡಬೇಕು ಅಂತ ಈ ನಾಲ್ಕು ನಿಗಮಗಳು ಪ್ರಸ್ತಾವನೆಯನ್ನು ಮಾಡಿದ್ದಾವಂತೆ. ಸರ್ಕಾರ ಫಸ್ಟಿಗೆ ಒಂದು ಸ್ಟೇಟ್ಮೆಂಟನ್ನು ನೀಡುತ್ತೆ. ಸೊ ನಾವು ಇದ್ರ ಬಗ್ಗೆ ಚಿಂತನೆ ನಡೆಸ್ತೀವಿ, ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಒಂದಿಷ್ಟು ಜನ ಕೆಲಸ ಗೆಲಸಲ್ಲ ಕಳ್ಕೊಂಡಿದ್ದಾರೆ. ಬಟ್ ಈಗ ದರ ಏರಿಕೆ ಮಾಡಿದ್ರೆ ಬಟ್ ನಮಗೆ ಆಗೋದಿಲ್ಲ, ಜನಸಾಮಾನ್ಯರ ಮೇಲೆ ಬರೆ ಬೀಳುತ್ತೆ, ಇದ್ರ ಬಗ್ಗೆ ಚಿಂತನೆ ನಡೆಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಸರ್ಕಾರ ಕೊಡುತ್ತೆ. ಅದಾದ ಕೆಲವೇ ದಿನಗಳಲ್ಲಿ, ಏನು ಜಾಸ್ತಿ ಟೈಮ್ ತಗೊಳ್ಳೋದಲ್ಲ, ಒನ್ ವೀಕಲ್ಲೇ ಮತ್ತೆ ದರವನ್ನು ಏರಿಸಲಾಗಿದೆ ಅಂತ ಏಕೈಕಿ ನಿರ್ಧಾರವನ್ನು ಮಾಡುತ್ತೆ. ಕಾರಣ ನಿಮ್ಮ ಮುಂದೆ ಇದೆ, ಆಲ್ರೆಡಿ ಕರೆಂಟ್ ಶಾಕು ಹಾಗೆ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಚೆಸ್ಕಾಮ್, ಎಸ್ಕಾಮು ಎಲ್ಲ ಸೇರಿಕೊಂಡು ಪ್ರಸ್ತಾವನೆಯನ್ನು ಮಾಡಿದ್ರು, ಯಾಕೆ ಸ್ವಾಮಿ ನೀವು ಹಾಲಾಯಿತು, ನೀರಾಯಿತು, ಎಲ್ಲದರ ಬೆಲೆ ಜಾಸ್ತಿ ಮಾಡಿದ್ರಿ, ಸೊ ನಮ್ಮದು ಕರೆಂಟ್ ಕೂಡ ಬೆಲೆ ಜಾಸ್ತಿ ಮಾಡಿ ಅಂತ ಹೇಳಿದರು. ಇದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ ಅಂತ ಹೇಳಿಕೊಂಡು ಬೊಮ್ಮಾಯಿ ಅವರು ಮಾರನೇ ದಿವಸನೇ ಬೆಲೆ ಏರಿಕೆಯನ್ನು ಮಾಡಿದ್ರು. ಈ ಬಗ್ಗೆ ಮಾತನಾಡಿದ್ರು, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ವಿಜೇಂದ್ರ ಮಾನೂರು. ಓಕೆ, ಹೇಳಿ ಸರ್. ಸರ್ಕಾರ ಎಷ್ಟೊಂದು ಬಂಪರ್ ಕೊಡುಗೆಗಳನ್ನ ಕೊಡ್ತಾ ಇದೆ ಸರ್, ನಿಮ್ಮ ಮೇಲೆ ಹೇಗೆ ಈಗ ಮತ್ತೊಂದು ಕೊಡುಗೆಯನ್ನ ಕೊಡೋಕೆ ರೆಡಿ ಆಗಿದೆ, ಏನ್ ಹೇಳ್ತೀರಿ ಈ ಕುರಿತಂತೆ? ಸರ್, ಬಸ್ ಫೇರ್ ಎಲ್ಲ ಅವ್ರ ಕೈಯಲ್ಲಿ ಇದೆ ಅಲ್ಲ ಸರ್, ಡೀಸೆಲ್, ಪೆಟ್ರೋಲ್ ಪ್ರತಿಯೊಂದು ಅವ್ರ ಕೈಯಲ್ಲೇ ಇದೆ. ಅವರು ಡೀಸೆಲ್ ಪೆಟ್ರೋಲ್ ಹೆಚ್ಚು ಮಾಡಿದ್ರು, ಪ್ರತಿ ಒಂದು ರೇಟ್ ಇಂಥದ್ದು ಹೆಚ್ಚಾಗಿಲ್ಲ ಅನ್ನೋದಿಲ್ಲ. ಜನಸಾಮಾನ್ಯ ಬಡವರು ಬಗ್ರು ಬದುಕಲೇಬಾರದು ಆ ಮಟ್ಟದಲ್ಲಿ ಈ ಡೀಸೆಲ್ ಪೆಟ್ರೋಲ್ ಅಷ್ಟೊಂದು ರಾಜ್ಯ ಸಂಸ್ಥೆಯಲ್ಲಿ ಹೆಚ್ಚು ಮಾಡ್ತಾ ಇದೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ಯಾಕಂದ್ರೆ ರಾಹುಲ್ ಈ KSRTC ಅಲ್ಲಿ ಸುಮಾರು ಜನ ಯಡಿಯೂರಪ್ಪ ಡಿಸ್ಮಿಸ್ ಮಾಡಿದ್ದೆ, ಡಿಸ್ಮಿಸ್ ತಗೊಳಕ್ಕೆ ಆಗ್ತಾ ಇಲ್ಲ. ಇವತ್ತಿನಿಂದ ಏನ್ ಉದ್ದಾರ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. KSRTC ಜನರು ಹೋಗ್ಲಿ, KSRTC ಏನ್ ಉದ್ದಾರ ಮಾಡ್ತೀವಿ. ರಾಮುಲ ಕೈ ಕೊಟ್ಟ ಮೇಲೆ KSRTC ಪೂರ್ತಿ ಅಧ್ವಾನ ಆಯ್ತು. ಬರೀ ಕಾಂಗ್ರೆಸ್ ಅವ್ರಿಗೆ ಬಯ್ಯದೆ ಆಯ್ತು. ನೈತಿಕತೆ ಇದು ಅಷ್ಟು ನೈತಿಕತೆ ಏನಿದೆ? ಬೊಮ್ಮಾಯಿ ಹೇಳ್ತಾನೆ ಕಾಂಗ್ರೆಸ್ ನೈತಿಕತೆ ಎಲ್ಲಿದೆ ಅವ್ರಿಗೆ ಮಾತಾಡಕ್ಕೆ ಅಂತ. ನಾವು ಪಬ್ಲಿಕ್ ಮಾತಾಡ್ತೀವಿ, ನೀನ್ ಬೊಮ್ಮಾಯಿ ನಿನ್ನ ಹತ್ರ ನೈತಿಕತೆ ಎಲ್ಲೈತಿ? ನೀನ್ ಯಾರು ಯಾವ ಬಡವನ್ನ ಬದುಕ್ಲಿ ಅಂತ ನೀನ್ ಇದು ಮಾಡ್ತಾ ಇದೀಯಾ? ಸುಮ್ಮನೆ ಏನಾರ ಹೇಳಿದ್ಗೆ ನಾವು ಅದು ಮಾಡಿ ಏನ್ ಮಾಡಿದ್ವಿ? ನೀನು ನಿಮ್ಗೆ ಸರ್ಕಾರ ಏನ್ ಮಾಡ್ತು ಅದು ತೋರಿಸ್ಬೇಕು ಫಸ್ಟ್. ಅದೇ ರೀತಿ ಎಲ್ಲ ಬೆಲೆ ಹೆಚ್ಚು ಮಾಡಿದ್ದೆ ಇಲ್ಲ ಕಾಂಗ್ರೆಸ್ ಇಂದ ಮಾಡಿದ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಇದ್ದ ಬೆಲೆಗೆ ಎಷ್ಟು ಹೆಚ್ಚು ಮಾಡಿರಲ್ಲ ಕೇಳ್ತಾ ಇಲ್ಲ. ಅದು ಇವ್ರ ಸರ್ಕಾರ ಪ್ರತಿ ಒಂದು ಬೆಲೆಗೆ ಹೆಚ್ಚು ಮಾಡಿದೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ ಈ ಸರ್ಕಾರ. ಈ ಮೋದಿ ಅಂತೂ ಬಾಯಿ ಬಿಟ್ಟನಲ್ಲ, ಯಾಕಂದ್ರೆ 10 ವರ್ಷ ಅಧಿಕಾರ ಕೊಡ್ತಾ ಇತ್ತು ನಮ್ಗೆ, ನಾವ್ಯಾಕೆ ಮಾತಾಡ್ಬೇಕು ಅಂತ. ಫಸ್ಟ್ BJP ಸರ್ಕಾರ, BJP ಗೌರ್ಮೆಂಟ್ ಹೋಗ್ಬೇಕು ಸರ್, ಇಲ್ಲಾಂದ್ರೆ ಬಡವರಂತೂ ಸತ್ತು ಹೋಗ್ತಾರೆ. ಇವರು ತಮ್ಮ ಉದ್ಧಾರ ಮಾಡ್ಕೊಂತಾರೆ. KSRTC ಇಲಾಖೆ ಜನ ಕೆಲಸದಿಂದ ಕಿತ್ತಾಕಿದ್ರು, ಯೋಚನೆ ಮಾಡಿದ್ರೆ ಅವ್ರ ಕೆಲಸಕ್ಕೆ ತರಂಗಿಲ್ಲ. ಅದು ರಾಮುಲು ಎಲ್ಲಿ ಹೋಗ್ತಾ ಇದೆ? ಬಂದಿರೋ ಹಣನ ಎಲ್ಲಿ ಹೋಗ್ತಾ ಇದೆ? ರಾಮುಲು ನೀನೇ ಉತ್ತರ ಕೊಡು. ನಾವು ಇಲ್ಲಾಂದ್ರೆ ನಿಮ್ಮನ್ ಎಲ್ಲಿ ಹೋದ್ರೆ ಜನ ಚಪ್ಪಲಿ ತಗೊಂಡು ನಿಲ್ತಾರೆ. ನಿನ್ನ ಅಧಿಕಾರನೇ ಇಲ್ಲ. ವಿಜೇಂದ್ರವ್ರೆ, ಒಂದ್ ಮಿನಿಟ್. ಈಗ ದರವನ್ನ ಏರಿಕೆ ಮಾಡೋದು ಅನಿವಾರ್ಯನಾ? ನಿಮ್ಮ ಹತ್ರ ಏನಾದ್ರು ಐಡಿಯಾಗಳು ಇದೆಯಾ? ದರ ಏರಿಕೆ ಮಾಡೋದು ಅಂದ್ರೆ ದರ ಏರಿಕೆ ಮಾಡೋದು ಅನಿವಾರ್ಯ ಅಂದ್ರೆ ಎಲ್ಲ ಸ್ವಲ್ಪ ಕಂಡೀಷನ್ ಮಾಡ್ಕೊಂಡ್ರೆ ದರ ಏರಿಕೆ ಮಾಡೋದು ತಪ್ಪುತ್ತೆ ಸರ್. ಎಲ್ಲ ಈ ಯಾವಾಗ ಈ ಎಲ್ಲ ಇದನ್ನ ನಮ್ಮ ಹತ್ರ ಯಾವ್ದೋ ಆತರ ಏರಿಯಾ ಏನಿಲ್ಲ ಸರ್.
ಈಗ ನೋಡಿ, ಈಗ ನಿಮ್ಗೆ ಈಗ ಆಯ್ತು ಇಡ್ಲಿ ವಡೆ ತಿಂಡಿ ಎಲ್ಲ ಆಯ್ತು, ಮತ್ತೀಗ ಅದ್ರ ಜೊತೆ ಜೊತೆಗೆ ಈಗ ಇದು ಕೂಡ ಈಗ ಪ್ರಸ್ತಾವನೆಯನ್ನ ಮಾಡಿದ್ದಾರಂತೆ. ಸೊ ಈಗ ಇನ್ನೇನು 2-3 ನಿಮಿಷಗಳು ಈಗ ನಾನು ಹೇಳ್ತಾ ಇದ್ದೀನಿ, 6 ರೂಪಾಯಿ 75 ಪೈಸೆ ಆಗುತ್ತೆ. ಸೊ ಈಗ 6 ರೂಪಾಯಿ 75 ಪೈಸೆ ನೀವೇನು 75 ಪೈಸೆ ಕೊಡ್ತೀರಾ, 7 ರೂಪಾಯಿ ತಗೊಳ್ತಾರೆ. ಈಗ ಲಾಸ್ ಯಾರಿಗೆ? ಜನಸಾಮಾನ್ಯರಿಗೆ. ಮತ್ತೆ ಇಲ್ಲಿ ಸರ್ಕಾರ ಲಾಸ್ 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 ಅಂತತೆ. ಹಾಗಾದ್ರೆ ಅವತ್ತಿಂದ ಕೇಳ್ತಾ ಬರೋದು ಇದೇ ಇದು ಲಾಸ್. ಮತ್ತೆ ಈಗ ದರ ಏರಿಕೆ ಮಾಡ್ಕೊಂಡು ಮತ್ತೆ ಲಾಸ್ ಈಗ ಸರಿ ಮಾಡ್ತಾರ ಹಾಗಾದ್ರೆ, ಸರಿ ದುಗಿಸ್ತಾರ ಹಾಗಾದ್ರೆ? ಲಾಸ್ ಅದ್ನ ಲಾಸ್ ಅಲ್ಲೇ ಇರುತ್ತೆ, ಮತ್ತೆ ಹೊಸ ಲಾಸು ಸೇರಿಸ್ತಾರೆ ಅದಕ್ಕೆ. ಹೊಸ ಲಾಸ್ ಸೇರಿಸ್ತಾರೆ ಅದಕ್ಕೆ. ಇವ್ರು ಒಂದಿಷ್ಟ ಪ್ರಾಮಾಣಿಕ ಇರೋದ ನೈತಿಕತೆ ಅಂತಾನೆ ಬೊಮ್ಮಾಯಿ. ನೈತಿಕತೆ ನಿನ್ನ ಹತ್ರಿಯಲ್ಲಿ ಇದೆ ಬೊಮ್ಮಾಯಿ, ಕುಂಟು ಬೊಮ್ಮಾಯಿ. ನೈತಿಕತೆ ಅಂತ ನಿನ್ನ ಹತ್ರಿಯಲ್ಲಿ ಇದೆ ಬೊಮ್ಮಾಯಿ. ನೈತಿಕತೆ ಎಲ್ಲರೂ ಹೆಚ್ಚು ಮಾಡ್ತಾ ಇದೀಯ ನೈತಿಕತೆನ ನೀನು ಅಲ್ಲ ಮಾತಾಡಿದ್ರೆ. ನೀವು ಒಂದು ಲೆಕ್ಕಾಚಾರ ಮಾಡಿ ಮಾತಾಡೋ, ಇಲ್ಲಾಂದ್ರೆ ನೀನು ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರನ ಬೇಡ, ಪೂರ್ತಿ ಸರ್ಕಾರನ ಅಮಾನತ್ ಮಾಡಿ ಮನೆಗೆ ಹೋದ್ರೆ ನೀವು ಯಾಕೆ ಬೇಕು ನೀವು ನಿಮ್ಮಂತೂ ನೀವು ಅಲ್ಲ ಜನನೇ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮ್ಮಲ್ಲಿ ಓಟ್ ಕೇಳಕ್ ಬಂದ್ರಿ. ನಾವು ಅದನ್ನೇ ಹೇಳೋದು ಜನರಿಗೆ. ಓಕೆ, ಧನ್ಯವಾದಗಳು ವಿಜೇಂದ್ರ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ದಯವಿಟ್ಟು ಸರ್ಕಾರ ಅದರ ಜೊತೆ ಜೊತೆಗೆ CM ಸಾಹೇಬ್ರೇ ದಯವಿಟ್ಟು ಜನಸಾಮಾನ್ಯರು ಯಾವ ರೀತಿ ಉಗಿತಾ ಇದ್ದಾರೆ ನೋಡಿ. ಸರ್ಕಾರ ಬಂಪರ್ ಕೊಡುಗೆಗಳನ್ನು ಕೊಡುತ್ತೆ ಜನಸಾಮಾನ್ಯರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ, ಎಲ್ಲ ರೀತಿಯಿಂದ ತಯಾರಿ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡುತ್ತೆ ಅಂತ ಮಾಡಿದ್ದು 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 ಇದೇ ವ್ಯವಹಾರ. ಸೊ ನೋಡಿ, ಹಾಲು ದರ ಎಲ್ಲದ್ರದ್ದು ಏರಿಕೆ ಆಯಿತು. ನೀರು ಹಾಲು ಅದ್ರ ಜೊತೆ ಜೊತೆಗೆ ಇಡ್ಲಿ, ಇನ್ನೊಂದು ಕಡೆ ತೈಲ ದರ, ಊಟ ಉಪಹಾರ, ಆಹಾರ ಬೆಲೆ, ಎಲ್ಲದರ ಬೆಲೆ ಏರಿಕೆ ಆಗಿದೆ. ಕೊನೆಯದಾಗಿ ಉಳ್ಕೊಂಡಿರೋದೊಂದು ಕರೆಂಟು ಶಾಕ್ ಕೊಟ್ಟುಬಿಟ್ರು ಈಗ ರಾಜ್ಯ ಜನತೆಗೆ. ಈಗ ಪ್ರಯಾಣ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಸದ್ಯ ಪ್ರತಿ ಸ್ಟೇಜ್ಗೆ ದರ 5 ರೂಪಾಯಿ ಏರಿಕೆ ಮಾಡ್ತಾರಂತೆ. ಸೊ ಪ್ರಸ್ತಾವನೆ ಜಾರಿಯಾದರೆ ಪ್ರತಿ ಸ್ಟೇಜ್ ದರ ಬದಲಾಗತ್ತೆ. ಸೊ ಬದಲಾದಂಥ ಸಂದರ್ಭದಲ್ಲಿ ಸೊ ಈಗ ಪ್ರತಿ ದರ ಈಗ ಟಿಕೆಟ್ ದರ 35% ಹೆಚ್ಚಿಸಲು ಈಗ ಪ್ರಸ್ತಾವನೆಯನ್ನು ಮಾಡಿಕೊಂಡಿದೆ. ಸೊ ಈಗ ಒಂದು BMTC ಬಸ್ಸಲ್ಲಿ ಮೊದಲು 52 ಲಕ್ಷ ಜನ ದಿನನಿತ್ಯ ಸಂಚಾರವನ್ನು ಮಾಡ್ತಾ ಇದ್ರು. ಅಂದರೆ ಮುಂಚೆ 52 ಲಕ್ಷ ಜನ ಇದರಲ್ಲಿ BMTCಯಲ್ಲಿ ಸಂಚಾರ ಮಾಡ್ತಾ ಇದ್ರು ದಿನನಿತ್ಯ. ತದಾದ ನಂತರ ಈಗ ಓಲಾ, ಉಬರ್, ಟ್ಯಾಕ್ಸಿ, ಮೆಟ್ರೋ ಇದೆಲ್ಲ ಬಂದ ನಂತರ ಸ್ವಲ್ಪ ಒಂದು 15% ಕಡಿಮೆ ಆಗಿದೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ಸುರೇಶ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಸರ್ ಹೇಳಿ. ಈಗ ಎಲ್ಲದರ ದರ ಏರಿಕೆ ಆಗಿದೆ, ಈಗ ಇನ್ನೊಂದು ಬಂದು ನಿಂತ್ಕೊಂಡಿದೆ ಕೊನೆಯ ಸ್ಟೇಜ್ ಅಲ್ಲಿ. ಸೊ ಈ KSRTC ಮತ್ತೆ BMTC ದರ ಏರಿಕೆ ಮಾಡ್ತಾರಂತೆ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಇಲ್ಲ ಸರ, ನಾವು ಬಸ್ನಲ್ಲಿ ತಿರುಗಾಡ್ತಾ ಇದ್ದೀವಿ ಡೆಲ್ಲಿ. ಈ ಪಾಪ ಅವ್ರಿಗೆ ಪಗಾರ ಕೊಡ್ಲಾಕ್ ದುಡ್ಡಿಲ್ಲ, ಅವ್ರ ಹತ್ರ ಅರ್ಧ ಪಗಾರ ಕೊಡ್ತಾ ಇದ್ದಾರ. ಮತ್ತ ಅವ್ರು ಪಗಾರ ಕೊಡಕ್ ಆಗಲ್ಲ ಅಂತಾರೆ. ಮತ್ತ ಅವ್ರು ಅನಿವಾರ್ಯವಾಗಿ ಸರ್ಕಾರ ಚಾರ್ಜ್ ಹತ್ತು ಹೆಚ್ಚು ಮಾಡೋ ಪ್ರಯತ್ನ ಮಾಡೋದದು. ಈಗ ಸುರೇಶ್ ಅವರೇ ನಾನೊಂದು ಹೇಳ್ತೀನಿ ನಿಮ್ಗೆ. ಸರ್ಕಾರ ಈಗ ಎಲ್ಲದೂ ಸರ್ಕಾರದ ಕೈಯಲ್ಲಿದೆ. ಕೆಲವೊಂದಿಷ್ಟು ಬದಲಾವಣೆ ಸರ್ಕಾರದಲ್ಲಿ ತರೋಕ್ ಆಗೋದಿಲ್ವಾ? ಹಾಗಾದ್ರೆ ಯಾವ್ದಾವ್ದೋ ಪಕ್ಷದವ್ರು ಪ್ರತಿಭಟನೆ ಮಾಡ್ತಾರೆ, ಯಾವ್ದಾವ್ದೋ ಸಂಘ ಸಂಸ್ಥೆ ಅನ್ಕೊಂಡು ಪ್ರತಿಭಟನೆ ಮಾಡ್ತಾರೆ, ಅವನು ಹೋಗಿ ಬೆಂಕಿ ಕೊಡೋದು ಯಾವ್ದು ಗೊತ್ತಾ? BMTC ಬಸ್ಸು, KSRTC ಬಸ್ಸು, ಧರ್ಮಕ್ಕೆ ಬರುತ್ತಾ ಅದು? ಧರ್ಮಕ್ಕೆ ಬರುತ್ತಾ ಅದು? ಪ್ರತಿಯೊಬ್ಬ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಅದು. ಧರ್ಮಕ್ಕೆ ಬೆಂಕಿ ಕೊಟ್ಟವನು ಅದು ಯಾವ ಸಂಘ ಸಂಸ್ಥೆಯವನು, ಯಾವ್ದು ಅಧ್ಯಕ್ಷ, ಅವನು ಫಸ್ಟ್ ಒಳಹಾಕಿ ಆ ಬಸ್ಸಿನ ಖರ್ಚೆಲ್ಲ ತಗೊಂಡ್ರೆ ಹೇಗೆ ಲಾಸ್ ಆಗುತ್ತೆ? ಇದೆಲ್ಲ ಮಾಡೋಕ್ಕಾಗಲ್ವ ಸರ್ಕಾರಕ್ಕೆ? ಇನ್ನೊಂದು ಕಡೆ ಖಾಸಗಿಯವರು ಯಾವ ರೀತಿ ಪೈಪೋಟಿ ಕೊಡ್ತಾರೆ? ಸೊ ಅದನ್ನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾದ್ರೆ? ನೋಡಿದ್ರೆ ಏನಾಗಿದೆ, ಅವ್ರ ಕಾರ್ಮಿಕರ ಪರಿಸ್ಥಿತಿ ಬಹಳ ಕೆಟ್ಟಿದೆ. ಅರ್ಧ ಪೇಮೆಂಟ್ ಹಾಕ್ತಾರ, ಸರಿ ಪೇಮೆಂಟ್ ಕೊಡಲ್ಲ. ಇದನ್ನೆಲ್ಲ ಸರಿದೂಗಿಸಬೇಕಾದ್ರೆ ಚಾರ್ಜ್ ಹೆಚ್ಚು ಮಾಡೋ ಪ್ರಸ್ತಾವನೆ ಅನಿವಾರ್ಯ ಇತ್ತು ನಿಗಮಗಳಿಗೆ. ಅವ್ರ ನಿಗಮಗಳು ಪ್ರಸ್ತಾಪ ಮಾಡ್ಯಾರ, ಸರ್ಕಾರ ಅದನ್ನೆಲ್ಲ ಅವ್ರಿಗೆ ದುಡ್ಡು ಸರಿಯಾಗಿ ಬರ್ಸಿ. ಯಾವತ್ತಿಂದ ಅನಿವಾರ್ಯ ಅಂತ ಹೇಳ್ಕೊಂಡು ರೇಟ್ ಜಾಸ್ತಿ ಮಾಡ್ತಾ ಇದಾರೆ? ಹಾಗಾದ್ರೆ ಇದೆಲ್ಲ ಸಮತೋಲನ ಆಗುತ್ತಾ ರೇಟ್ ಜಾಸ್ತಿ ಮಾಡಿದ್ರೆ? 2 ರೂಪಾಯಿ 1 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರೆ ಸಮತೋಲನ? ಎಲ್ಲಾ ಎಲ್ಲಾ ಇಲಾಖೆಗಳಲ್ಲಿ ಎಲ್ಲ ಚಾರ್ಜ್ ಏರಿಸ್ತಾ ಇದ್ದಾರ. ಮತ್ತೆ ಇದನ್ನ ಏರಿಸಿದ್ರೆ ಕಾರ್ಮಿಕರು ಬದುಕ್ತಾರೆ. ಅವರು ಬೇರೆ ಪರ್ಯಾಯ ಮಾರ್ಗ ಏನು ಇಲ್ಲ, ಪರ್ಯಾಯವಾಗಿ ಬೇರೆ ಏನಾದ್ರು ಇಲ್ಲ. 100 ರೂಪೀಸ್ ಡೀಸೆಲ್ ಇದೆ, 100 ರೂಪೀಸ್ ಬೇರೆ ಪರ್ಯಾಯ ಮಾರ್ಗ ಸಿಗಲ್ಲ. ಎಲ್ಲ ಅವರು ಬಂದಂತ ಆದಾಯ ಡೀಸೆಲ್ ಸರಿ ಹೋಗ್ತಾ ಇದೆ. ಇದು ಪೇಮೆಂಟ್ ಎಲ್ಲಿದ್ ಕೊಡೋರು? ಓಕೆ, ಧನ್ಯವಾದಗಳು ಸುರೇಶ್ ಅವರೇ. ಸೊ ನೋಡಿ, ಒಂದು ಕಡೆ ಪಾಪ ಜನಸಾಮಾನ್ಯರಿಗೂ ಕಷ್ಟ ಆಗ್ತಿದೆ, BMTC ಡ್ರೈವರು ಕಂಡಕ್ಟರು ಅವರಿಗೂ ಅರ್ಧ ಸಂಬಳ ಆಗ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ ಸಮರ್ಥನೆ ಕೂಡ ಮಾಡ್ಕೋಬೇಕಾಗತ್ತೆ.